ಎಲ್ಲಿಗೆ ಹೋಗ್ತಿದ್ದೇನಾ? ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು. ಏನು ಪ್ರತಿಭಟನೆ? ಕೇಂದ್ರ ಸರ್ಕಾರ ಮುಸಲ್ಮಾನರ ವಿರುದ್ಧ ಬಿಲ್ ಪಾಸ್ ಮಾಡಿದೆ ಅಲ್ವಾ, ಅದರ ವಿರುದ್ಧ. ಓ, ಸಿಎಎ, ಅದರ ಬಗ್ಗೆ ಹೇಳ್ತಿದ್ದೀಯಾ? ಹಾ ಹಾ ಹಾ. ಒಬ್ಬ ವಿದ್ಯಾವಂತ ಮುಸಲ್ಮಾನನಾಗಿ ಬೇರೆಯವರು ಹೇಳಿದ್ದು ಕೇಳ್ತೀರಲ್ವಾ? ಪೌರತ್ವ ಕಾಯ್ದೆ 2019, ಇದರ ಪ್ರಕಾರ ಮುಸಲ್ಮಾನರ ಹೊರತು ಎಲ್ಲಾ ಧರ್ಮದವರು ಭಾರತದಲ್ಲಿ ಇರಬಹುದಂತೆ. ಈಗ ಯಾರು ಹೇಳಿದ್ದು ನಿಮಗೆ? ಈ ಕಾನೂನಿನ ಪ್ರಕಾರ ಭಾರತೀಯ ಯಾವುದೇ ಧರ್ಮದವರ ಪೌರತ್ವ ಕಸಿದುಕೊಳ್ಳುವುದಿಲ್ಲ. ಈ ಕಾಯ್ದೆ ಪೌರತ್ವ ಕೊಡುವ ಬಿಲ್ ಅಂದ್ರೆ ಅಫ್ಘಾನಿಸ್ತಾನ, ಬಾಂಗ್ಲಾ, ಪಾಕಿಸ್ತಾನದಲ್ಲಿನ ಹಿಂದೂ, ಸಿಖ್, ಬೌದ್ಧ, ಪಾರ್ಸಿ, ಕ್ರಿಶ್ಚಿಯನ್ ಧರ್ಮದವರು ತುಂಬಾ ವರ್ಷಗಳಿಂದ ಧಾರ್ಮಿಕ ಕಿರುಗಳನ್ನು ಅಲ್ಲಿ ಎದುರಿಸುತ್ತಿದ್ದಾರೆ. 2014 December 31 ಮೊದಲು ಭಾರತದಲ್ಲಿ ಬಂದಿದ್ದರೆ ಅವರಿಗೆ ಭಾರತದ ಪೌರತ್ವ ಸಿಗುತ್ತದೆ. ಇದರಲ್ಲಿ ಮುಸಲ್ಮಾನರು ಯಾಕಿಲ್ಲ? ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನ, ಇದು ಮುಸಲ್ಮಾನ ರಾಷ್ಟ್ರ. ಅಲ್ಲಿ ಮುಸಲ್ಮಾನರಿಗೆ ಯಾವ ರೀತಿಯ ತೊಂದರೆಗಳು ಇಲ್ಲ. 1947 ಪಾಕಿಸ್ತಾನ ಅಲ್ಪಸಂಖ್ಯಾತರ ಶೇಕಡಾವಾರು ಪ್ರಮಾಣ 23% ಇತ್ತು. ಅದೇ 2011 ಆ ಶೇಕಡಾವಾರು ಪ್ರಮಾಣ 3.7%ಗೆ ಕುಸಿದಿದೆ. ಬಾಂಗ್ಲಾದೇಶದಲ್ಲಿ 22% ಇದ್ದ ಅಲ್ಪಸಂಖ್ಯಾತರ ಪ್ರಮಾಣ 2011 10.7% ಆಗಿದೆ. ಹಾಗಾದರೆ ಅಲ್ಲಿನ ಅಷ್ಟೂ ಹಿಂದೂಗಳು ಎಲ್ಲಿ ಹೋದರು? ಅಲ್ಲಿನ ಧಾರ್ಮಿಕ ತಾರತಮ್ಯ ತಾಳಲಾರದೆ ತಮ್ಮ ಭದ್ರತೆಗಾಗಿ ಭಾರತವನ್ನು ಅರಸಿ ಬಂದಿದ್ದಾರೆ. ಓಹೋ, ಅದು ಹೌದು. ಎಲ್ಲರೂ ಸಮಾನತೆಯಿಂದ ಬದುಕಲು ನಮಗೇನು ತೊಂದರೆ? ಕೇಂದ್ರ ಸರ್ಕಾರ NRC ಕಾಯ್ದೆ ಕೂಡ ತರುತ್ತಿದೆಯಂತೆ, ಅದರಲ್ಲಿ ಮುಸಲ್ಮಾನರು ಭಾರತ ಬಿಟ್ಟು ಹೋಗಬೇಕಂತೆ. ಇಲ್ಲ, ಇದು ಸಂಪೂರ್ಣ ಸುಳ್ಳು ಸುದ್ದಿ. ಸದ್ಯ NRC ಎಲ್ಲಿಯೂ ಕೂಡ ಅನ್ವಯವಾಗಿಲ್ಲ. ಈ NRC ಕಾರ್ಯರೂಪ ಬಂದರೆ ಭಾರತೀಯ ಯಾವ ಧರ್ಮದವರಿಗೂ ತೊಂದರೆಯಾಗುವುದಿಲ್ಲ. ಓಹೋ, ಇದು ಉತ್ತಮ ವಿಚಾರ. ಸರ್ಕಾರದ ವಿರುದ್ಧ ಮುಸ್ಲಿಮರನ್ನು ಎತ್ತಿಕಟ್ಟಲು ಸುಳ್ಳು ಸುದ್ದಿಯನ್ನು ಹರಡಿಸಲಾಗುತ್ತಿದೆ. ಹೀಗಿದ್ದರೆ NRCಗೆ ಕೂಡ ಯಾಕೆ ಹೆದರಬೇಕು? ನೀನು ಯಾರ ಮಾತನ್ನು ಕೇಳಿ ಪ್ರತಿಭಟನೆಗೆ ಹೋಗಿದ್ದು? ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ, CPIM ಮತ್ತು ಉಳಿದ ಪಕ್ಷಗಳ ರಾಜಕೀಯ ದುರುದ್ದೇಶಗಳಿಗಾಗಿ ನಮ್ಮನ್ನು ತಪ್ಪುದಾರಿಗೆ ಎಳೆಯುತ್ತಿದ್ದಾರೆ. ನೀವೀಗ ನಮಗೆ ಸಿಗದಿದ್ದರೆ CAA ಪೌರತ್ವ ಕಾಯ್ದೆ ಬಗ್ಗೆ ಮಾಹಿತಿ ಗೊತ್ತಿರಲಿಲ್ಲ. ನಾನು ಕೂಡ ಪ್ರತಿಭಟನೆಯ ಒಂದು ಭಾಗವಾಗಿರುತ್ತಿದ್ದೆ. ಸದ್ಯ ನಿಮಗೆ ಅರ್ಥವಾಯಿತಲ್ಲ, ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಆಟ ಎಲ್ಲಿಂದ ನಡೆಯುತ್ತಿದೆ ಎಂಬುದನ್ನು. ಹಾ ಬಾಯಿಜಾನ್. ಎಲ್ಲಾ ಮುಸಲ್ಮಾನರ ಅಳಿವಿನಂತೆ ಮೊದಲು CAA ಪೌರತ್ವ ಕಾಯ್ದೆ ಬಗ್ಗೆ ಸರಿಯಾಗಿ ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ ಮತ್ತು ಉಳಿದವರಿಗೂ ಅರ್ಥ ಮಾಡಿಸಿ. ಹಾಗೂ NRC ಆಗಿಲ್ಲವೆಂದು ತಿಳಿಸಬೇಡಿ. ರಾಜಕೀಯದವರ ವೋಟ್ ಬ್ಯಾಂಕಿಗಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಜನರನ್ನು ತಪ್ಪುದಾರಿಗೆ ಬಲಿಪಶು ಮಾಡುತ್ತಿದ್ದಾರೆ. ಜನರ ಮಧ್ಯೆ ಗಲಾಟೆಯನ್ನು ಸೃಷ್ಟಿಸುತ್ತಿದ್ದಾರೆ ಮತ್ತು ದೇಶದಲ್ಲಿ ಅಶಾಂತಿಯನ್ನು ಅವರೇ ಸೃಷ್ಟಿಸುತ್ತಾ ಇರುತ್ತಾರೆ. ಮುಸಲ್ಮಾನರು ವಿದ್ಯಾವಂತರಾಗಿದ್ದಾರೆ, ಬೇರೆಯವರು ಹೇಳಿದರೆಂದು ತಪ್ಪುದಾರಿಗೆ ಹೋಗುವುದಿಲ್ಲ. ಶಾಂತಿ ಮತ್ತು ಸಹೋದರತೆಯಿಂದ ಆಗಲಿ ದೇಶದ ಅಭಿವೃದ್ಧಿ. ನಮ್ಮೆಲ್ಲರದ್ದು ಇದೇ